ಲೋಕಸಭಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ನಾವು ನಿಮ್ಗೆ ವೋಟ್ ಕೊಡ್ತೀವಿ, ನಾವು ತೀರ್ಮಾನ ಮಾಡಿದ್ದೀವಿ, ನಾವು ವೋಟ್ ಕೊಡ್ತೀವಿ ಅಂತಿದ್ದಾರೆ. ಉತ್ತಮ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಬಾರಿ ನಾನು ಗೆದ್ದೇ ಗೆಲ್ತೇನೆ ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಹೇಳಿದ್ರು. ಶಿವಮೊಗ್ಗ ನಗರದಲ್ಲಿ ಮಾರಿಕಾಂಬಾ ತಾಯಿಗೆ ಪೂಜೆ ಸಲ್ಲಿಸಿ ಸೀನಪ್ಪ ಸರ್ಕಲ್ ವರೆಗೂ ಪಾದಯಾತ್ರೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಈಶ್ವರಪ್ಪ, ಆ ಜಾತಿ ಈ ಜಾತಿ ಅಂತ ಇಲ್ಲ, ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ, ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಿದ್ರು. ವಿಜಯ ಜತೆಗೆ ನಡಿಗೆ ಪಾದಯಾತ್ರೆನ ನಾನು ನೋಡಿದೆ, ನೀವು ನೋಡಿದ್ರೆ, ಇಡೀ ಶಿವಮೊಗ್ಗ ನಗರ ಜನನು ನೋಡಿದ್ರು. ನನ್ನ ಜೀವನದಲ್ಲಿ ಹೇಗೆ ನಿಮ್ಮ ಋಣವನ್ನು ತೀರಿಸಬೇಕು ನನಗಂತೂ ಗೊತ್ತಿಲ್ಲ. ಮಾರಿಕಾಂಬಾ ತಾಯಿಯ ಪೂಜೆ ಮಾಡಿ ಅಲ್ಲಿಂದ ಹೊರಟು ರಾಮಣ್ಣ ಶೆಟ್ಟಿ ಬಂದು ನೆಹರು ರೋಡ್ ಮುಖಾಂತರ ಟಿ ಸೀನಪ್ಪ ಶೆಟ್ಟಿ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಸರ್ಕಲ್ಲಿ ಬರೋ ತನಕನೂ ಕೂಡ ಆ ಜನಸಾಗರವನ್ನ ನೋಡ್ಕೊಂತ ಹೋಗ್ತಾ ಇರೋಂಥವ್ರು, ಆ ಕಡೆ ಈ ಕಡೆ ನಿಂತವ್ರು ನೋಡಿದವ್ರು, ಅಕಸ್ಮಾತ್ ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಓಟ್ ಕೊಡ್ಬೇಕು ಅಂತ ಗೊಂದಲದಲ್ಲಿದ್ರೆ ನಿಮ್ಮ ಶಕ್ತಿಯನ್ನು ನೋಡಿ ಖಂಡಿತ ನನಗೆ ಓಟ್ ಕೊಡೋಕೆ ತೀರ್ಮಾನ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ಜಿಲ್ಲೆಯ ಯಾವ ಭಾಗಕ್ಕೋದ್ರೂ ಕೂಡ ಅವ್ರ ಬೆಂಬಲ, ಬೈಂದೂರಿನ ಮೀನುಗಾರರು ನೇರವಾಗಿ ಹೇಳ್ತಾರೆ, ಈಶ್ವರಪ್ಪನೇ ನಾವು ನಿಮ್ಗೆ ಓಟ್ ಕೊಡ್ತೀವಿ. ಭದ್ರಾವತಿಯ ಕಾರ್ಮಿಕರು ಅವ್ರು ಹೇಳ್ತಾರೆ, ನಾವು ತೀರ್ಮಾನ ಮಾಡಿಬಿಟ್ಟಿದೀವಿ ನಿಮ್ಗೆ ಓಟ್ ಕೊಡ್ತೀವಿ ಅಂತ. ಶಿಕಾರಿಪುರದ ರೈತರು ಹೇಳ್ತಾರೆ, ಬಗರಕ್ಕೂ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡಿದ್ದಾರೆ, ನಿಮ್ ಓಟ್ ನಮ್ ಕೊಟ್ಟೆ ಕೊಡ್ತೀವಿ ಅಂತ ಶಿಕಾರಿಪುರದ ರೈತರು ಕೂಡ ಹೇಳ್ತಾ ಇದ್ದಾರೆ. ತೀರ್ಥಹಳ್ಳಿಯ ಒಕ್ಕಲಿಗರು ಹೇಳ್ತಾರೆ, ಸೊರಬ ಸಾಗರದ ಈಡಿಗರು ಹೇಳ್ತಾರೆ, ಆ ಜಾತಿ ಈ ಜಾತಿ ಇಲ್ಲ, ಇಡೀ ಹಿಂದೂ ಸಮಾಜ ನನ್ನ ಜೊತೆಗೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಹಿಂದೂ ಸಮಾಜ ನನ್ನ ಜೊತೆಗಿದೆ? ಶಿವಮೊಗ್ಗ ನಗರದ ಎಲ್ಲಾ ಜಾತಿಯವ್ರನ್ನು ಕೂಡ ಕೇಳಿದ್ದಾರೆ ಇಡೀ ಜಿಲ್ಲೆ ಜನ. ಬ್ರಾಹ್ಮಣ ಸಮಾಜ ಹೇಳುತ್ತೆ, ನಾವು ಏನೇನ್ ಕೇಳಿದ್ವೋ ಎಲ್ಲ ನಿಮ್ ಮಾಡಿಕೊಟ್ಟಿದ್ದಾರೆ ಅಂತ. ವೀರಶೈವ ಸಮಾಜದವ್ರು ಹೇಳ್ತಾರೆ, ಯಾವ್ಯಾವ ಮಠಗಳಿಗೆ, ಸಮುದಾಯ ಭವನಗಳಿಗೆ, ಹಾಸ್ಟೆಲ್ಗಳಿಗೆ ಏನೇನ್ ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ. ದೈವಜ್ಞ ಸಮಾಜದವ್ರು ಹೇಳ್ತಾರೆ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ. ಬಾಬುಸಾರ್ ಸಮಾಜದವ್ರು ಹೇಳ್ತಾರೆ, ನಮಗೆಲ್ಲ ಮಾಡಿಕೊಡ್ತೀರಿ ಅಂತ. ಗೋಡಿಗರು, ಗೋಡಿಗರು ಸುದ್ದಿ ಹೋಗ್ಬಿಡ ಹೊಡೆದೇ ಬಿಡ್ತಾರೆ ಇಲ್ಲಲ್ಲ. ಗೋಡಿಗ ಸಮಾಜದವರು ಸಾಧು ಶಕ್ತಿ ಸಮಾಜ ಅಂತ ಸ್ವಲ್ಪ ಬದಲಾವಣೆ ಆಗಿದೆ, ಅವ್ರು ನೇರವಾಗಿ ಹೇಳ್ತಾರೆ ನಾವು ನಿಮ್ಗೆ ಬೆಂಬಲ ಕೊಡ್ತಿದ್ದೀವಿ ಅಂತ. ದಲಿತ ಸಮಾಜದವ್ರು ಹೇಳ್ತಿದ್ದಾರೆ, ನಾವು ಖಂಡಿತ ನಿಮಗೆ ಕೊಡ್ತೀವಿ ಅಂತ. ಹಾಗೆ ಎಲ್ಲ ಸಮಾಜವು ಕೂಡ ನನಗೆ ಬೆಂಬಲಕ್ಕೆ ನಿಂತಿರೋದೆ ನನಗೆ ಸಂತೋಷ. ಅವ್ರು ಹೇಳ್ತಾರೆ ವೀರಶೈವರು ನಂಬಿಕೊಡ್ತಾರೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ, ಈಡಿಗರು ನಂಬಿಕೊಡ್ತಾರೆ ಅಂತ ಮಧು ಬಂಗಾರಪ್ಪ ಹೇಳ್ತಾರೆ, ವೀರಶೈವರು ಈಡಿಗರು ಸೇರಿ ಇಡೀ ಹಿಂದೂ ಸಮಾಜ ನನ್ನ ಬೆಂದಿಗೆ ನಿಂತಿದೆ, ಹಿಂದೂ ಸಮಾಜದ ಮುಖಾಂತರ ಹಿಂದುತ್ವಕ್ಕೆ ಜಯ ಆಗತ್ತೆ ಅಂತ ವಿಶ್ವಾಸ ನನಗಿದೆ. ತಮಿಳರು, ಕನ್ನಡಿಗರು, ಮಲಯಾಳಿಗಳು, ತೆಲುಗರು ಎಲ್ರು ಕೊಡ್ತಾ ಇದ್ದಾರೆ, ಎಲ್ರು ಬೆಂಬಲ ಕೊಡ್ತಿದ್ದಾರೆ. ಕುರುಬರು ಆಯ್ತು, ಅವರು ಕೊಡ್ತಿದ್ದಾರೆ, ಮರಾಠಿಗರು ಕೊಡ್ತಿದ್ದಾರೆ, ಎಲ್ಲರೂ ಭಾರತೀಯರು, ಎಲ್ಲೂ ಹಿಂದೂವಾದಿಗಳು. ಈ ಒಂದು ಮಾತು ಮಾತ್ರ ಹೇಳ್ತಾ ಇದ್ದೀನಿ, ಇನ್ನು ನಾನು ಭಾಷಣಕ್ಕೆ ಹೋಗಲ್ಲ, ಬಹಳ ಹೊತ್ತಾಯ್ತು. ಅಲ್ಲಿಂದ ಇಲ್ಲಿ ತನಕ ಹೆಣ್ಮಕ್ಳು ಇನ್ನು ಬಹಳ ಇದ್ದಾರೆ. ಏನಮ್ಮ ಸಮಸ್ಯೆ?
ಎಲ್ಲ ಸಮಾಜ ಅಂತ ಹೇಳ್ಬಿಟ್ಟಲ್ಲ ಮುಗೀತು. ಈಗ ಆಯ್ತು, ಒಂದೇ ಒಂದ್ ಮಾತು ಹೇಳಿ ಮಾತು ಮುಗಿಸ್ಬಿಡ್ತೇನೆ. ಹಾ ಉಪ್ಪಾರ ಎಲ್ರು ಸೇರಿ, ಈಗ ಚುನಾವಣೆ ಪ್ರಚಾರ ನಾಳೆ ಸಂಜೆ ಮುಗಿಯುತ್ತೆ, ನಾಡ್ದು ಒಂದ್ ದಿನ ಮಾತ್ರ ಬಾಕಿ ಉಳಿಯುತ್ತೆ, 7ನೇ ತಾರೀಕು ಎಲೆಕ್ಷನ್. ಇದರ ಸೀರಿಯಸ್ನೆಸ್ ನಿಮ್ಮೆಲ್ರಿಗೂ ಇರೋದಕ್ಕೋಸ್ಕರನೆ ನಿಮ್ಮೆಲ್ಲರ ಪ್ರಯತ್ನದಿಂದ ಜನ ಸಾಗರವೇ ಹರಿದು ಬಂದ್ಬಿಡ್ತೀವಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಜನ ಸಾಗರ. ಹಾಗಾಗಿ ಇನ್ನು ಸಾರ್ವಜನಿಕ ಸಭೆ ಮೆರವಣಿಗೆ ಈ ತರದ್ ಯಾವುದು ಇರಲ್ಲ. ಇನ್ನು ಪ್ರತಿ ಮನೆಗೂ ಹೋಗ್ಬೇಕು, ಪ್ರತಿ ಮನೆಗೂ ಹೋಗಿ ಅವ್ರು ಮನವಿ ಮಾಡ್ಬೇಕು. ಅವ್ರು ಹೆಚ್ಚು ಕಡಿಮೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ನಾವು ಖಂಡಿತ ಈಶ್ವರಪ್ಪನ ಗೆಲ್ತೀವಿ, ಹಿಂದುತ್ವವಾದಿನ ಗೆಲ್ಲಿಸ್ತೀವಿ, ನರೇಂದ್ರ ಮೋದಿನ ಗೆಲ್ಲಿಸ್ತೀವಿ ಅನ್ನಂತ ಮಾತು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಆದರೂ ಕೂಡ ಅವ್ರ ಮನೆಗೆ ಹೋಗಿ ನನ್ನ ಪೂರ್ಣ ಹೆಸರೇನು ಇಲ್ಲಿ ನೆನ್ಪಾಡ್ಕೋಬೇಕು. ಮೋಸ ಮಾಡಿ ಇನ್ನೊಬ್ಬ ಈಶ್ವರಪ್ಪ ನಿಲ್ಸ ಕೊಟ್ಟಿದ್ದಾರೆ, ಇರ್ಲಿ. ನನ್ನ ಕ್ರಮ ಸಂಖ್ಯೆ ಏನು, ಗುರುತೇನು, ಇದನ್ನೆಲ್ಲವೂ ಕೂಡ ಸಾಮಾನ್ಯ ಜನರು ಮನೆಗೆ ಹೋಗಿ ಹೇಳ್ಬೇಕು. ನಾವು ಈಶ್ವರಪ್ಪಂಗೆ ಓಟ್ ಕೊಟ್ಟೇ ಕೊಡ್ತೀವಿ ರೀ ಅಂತಾರೆ. ಅವಾಗ ಕೇಳಿದ್ರೆ ಅವ್ರು ಬಿಜೆಪಿ, ಅವ್ರು ಗುರುತು ಕಬಲ, ಇನ್ನೂ ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾ ಇರಬಹುದು, ಗೊತ್ತಿಲ್ಲ ನನಗೆ. ಹಾಗಾಗಿ ಪ್ರತಿ ಮನೆಗೂ ಹೇಳಿ ಓಟ್ ಹಾಕ್ಸಂತ ಪ್ರಯತ್ನ ನಡೆಸೋಣ. ನನಗೆ ಪೂರ್ಣ ವಿಶ್ವಾಸ ಇದೆ, 8 ಅಸೆಂಬ್ಲಿ ಕ್ಷೇತ್ರದ ಜನರು ಭೇಟಿ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲರೂ ಬೆಂಬಲ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಜೂನ್ 4ನೇ ತಾರೀಕು 100ಕ್ಕೆ 100 ಗೆಲ್ತೇವೆ, ಅನುಮಾನ ಇಲ್ಲ. ನನ್ ಗಂಟ್ಲು ಅಂತೂ ಹೋಗಿದೆ, ನಿನ್ ಗಂಟ್ಲು ಹೋಗಿಲ್ಲಲ್ಲ. ಈ 2-3 ದಿನ ನಾವು ಏನೇನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಪ್ರಯತ್ನವನ್ನು ನಡೆಸಬೇಕು, ಮನೆ ಮನೆಗೆ ಹೋಗಿ ಜನರ ಮೆಚ್ಚುಗೆಯನ್ನು ಪಡಿಬೇಕು ಅಂತೇಳಿ ಇಷ್ಟೊತ್ತು ಸುಮಾರು ಕೆಎಸ್ ಈಶ್ವರಪ್ಪನವರು ರೋಡ್ ಶೋ ಅನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನಗೆ ಓಟ್ ಕೊಡ್ತಾರೆ, ಯಾಕಂದ್ರೆ ನಾವು ನಿಮ್ಗೆ ಓಟ್ ಕೊಡ್ತೀವಿ, ನಿಮ್ಗೆ ಓಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತ ಜನರು ಹೇಳ್ತಾ ಇದ್ದಾರೆ. ನನಗೆ ಉತ್ತಮ ಜನಬೆಂಬಲ ವ್ಯಕ್ತವಾಗ್ತಾ ಇದೆ, ಈ ಬಾರಿ ನಾನು ಗೆದ್ದೇ ಗೆಲ್ತೇನೆ ಅಂತ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಹೇಳಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳಾದಂತೆ ಈ ವಿಶ್ವಾಸ್, ಸುವರ್ಣಶಂಕರ್, ಇನ್ನು ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರು ಅವರಿಗೆ ಸಾಥ್ ನೀಡಿದ್ರು. ಶಿವಮೊಗ್ಗ ನಗರದಲ್ಲಿ ಮಾರಿಕಾಂಬಾ ತಾಯಿಗೆ ಪೂಜೆ ಸಲ್ಲಿಸಿ ಸೀನಪ್ಪ ಸರ್ಕಲ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿರುವಂತ ಈಶ್ವರಪ್ಪನವರು, ಆ ಜಾತಿ ಈ ಜಾತಿ ಅಂತ ಇಲ್ಲ, ಎಲ್ಲರೂ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಿದ್ರು. ಇನ್ನು ಮಧು ಬಂಗಾರಪ್ಪನವರು, ಈಡಿಗರು ಅವರೆಲ್ಲ ನಮ್ಗೆ ಓಟ್ ಕೊಡ್ತೀವಿ ಅಂತ ಅನ್ಕೊಳ್ತಾ ಇದ್ದಾರೆ. ಇನ್ನು ಬಿ ವೈ ರಾಘವೇಂದ್ರ ಅವರು, ಲಿಂಗಾಯತರು ನನಗೆ ಮತ ಕೊಡ್ತಾರೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲಾ ಸಮಾಜದವರು ಕೂಡ ನನ್ನ ಬೆನ್ನಿಗೆ ನಿಂತು ನನಗೆ ಓಟ್ ಕೊಡ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನೋಡಿದವರು ಅಕಸ್ಮಾತ್ ಬೇರೆ ಯಾವ್ದಾದ್ರು ಪಕ್ಷಕ್ಕೆ ಓಟ್ ಕೊಡ್ಬೇಕು ಅಂತ ಗೊಂದಲದಲ್ಲಿದ್ರೆ ನಿಮ್ಮ ಶಕ್ತಿಯನ್ನು ನೋಡಿ